ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಶಾಸ್ತ್ರಿ ಅಂತ. ನಾನು ಬೆಂಗಳೂರಿನ ಒಬ್ಬ ಖಗೋಳ ವಿಜ್ಞಾನಿ. ಕರ್ನಾಟಕದಲ್ಲಿ ಶಿಕ್ಷಣದ ಬಗ್ಗೆ ಒಂದೆರಡು ಮಾತು ಹೇಳ ಬಯಸ್ತಾ ಇದ್ದೀನಿ. ಒಂದು ದೇಶ, ರಾಜ್ಯ, ಜಿಲ್ಲೆ, ಊರು ಯಾವುದೇ ಇರಲಿ, ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದಿದೆ, ಆಧುನಿಕವಾಗಿದೆ ಅಂತ ನೋಡಬೇಕಿದ್ರೆ ಮೊತ್ತ ಮೊದಲು ಶಿಕ್ಷಣ ಮತ್ತು ಆರೋಗ್ಯ ಇವುಗಳ ಸ್ಥಿತಿಗತಿಗಳನ್ನು ನಾವು ಪರಿಶೀಲಿಸಬೇಕು. ಶಿಕ್ಷಣವನ್ನು ಪರಿಗಣಿಸಿದರೆ ಎಲ್ಲ ಹಂತಗಳಲ್ಲಿ, ಅಂದರೆ ಪ್ರಾಥಮಿಕ, ಪೂರ್ವ ಪ್ರಾಥಮಿಕ, ಮಾಧ್ಯಮಿಕ, ಹಿರಿಯ, ಉನ್ನತ ಶಿಕ್ಷಣದ ಹಂತಗಳಲ್ಲಿ ಪ್ರತಿಯೊಬ್ಬರಿಗೂ ಉತ್ತಮ ಮಟ್ಟದ ಶಿಕ್ಷಣ ದೊರಕಲೇಬೇಕು. ಆದ್ದರಿಂದ ಶಿಕ್ಷಣವು ಲಾಭ ಗಳಿಸುವ ವ್ಯಾಪಾರವಾಗಿ ಪರಿವರ್ತನೆ ಹೊಂದಿದರೆ ಬರೀ ಕೆಲವು ಸಿರಿವಂತರಿಗೆ ಮಾತ್ರ ಉತ್ತಮ ಶಿಕ್ಷಣ ದೊರಕುತ್ತದೆ ಹೊರತು ಮಿಕ್ಕಿದವರು ಬರೀ ಪರೀಕ್ಷೆ ಬರೆದು ಸರ್ಟಿಫಿಕೇಟ್ ಪಡೆದು ಮುಂದೆ ಬದುಕಿಗೋಸ್ಕರ ತಡಪಡಿಸಬೇಕಾಗ್ತದೆ. ಅರ್ಥಪೂರ್ಣ ಶಿಕ್ಷಣವೆಂದರೆ ಒಂದು ಪುಟ್ಟ ಮಗುವಿಗೆ ಅತ್ಯಂತ ಸಹಜವಾಗಿ ಬರುವಂತಹ ಯಾಕೆ ಯಾಕೆ ಎಂದು ಕೇಳುವ ಪ್ರವೃತ್ತಿಯನ್ನು ಪೋಷಿಸಿ ಬೆಳೆಸುವುದು. ಮಗು ಬೆಳೆಯುತ್ತಾ ಬಂದಾಗ ಆ ಪ್ರಶ್ನಿಸುವ ಪ್ರವೃತ್ತಿಯನ್ನು ಕಲಿಕೆಯ ಪ್ರವೃತ್ತಿಗೆ ಮಾರ್ಪಾಡು ಮಾಡುವುದು. ಅಂದರೆ ಮಾಹಿತಿಗಳನ್ನು ತುಂಬಿಸುವುದಲ್ಲ, ಬದಲಾಗಿ ಮಾಹಿತಿ ಹೇಗೆ ಪಡೆಯುವುದು, ಪಡೆದ ಮಾಹಿತಿಗಳಲ್ಲಿ ಯಾವುದು ಸರಿ ಯಾವುದು ಪುರಾವೆ ಇಲ್ಲದ್ದು ಎಂಬುದನ್ನು ವಿಶ್ಲೇಷಿಸುವ ಸಾಮರ್ಥ್ಯ ಪಡೆಯುವುದು. ಇಂತಹ ಸಾಮರ್ಥ್ಯ ಇದ್ದರೆ ಆ ಪರೀಕ್ಷೆ ಸರ್ಟಿಫಿಕೇಟ್ಗಳ ಅರ್ಥಪೂರ್ಣ ಬಳಕೆ ಸಾಧ್ಯ. ಅಂದರೆ ನಮ್ಮ ಸಂವಿಧಾನದಲ್ಲಿ ಹೇಳಿದ ಹಾಗೆ ವೈಜ್ಞಾನಿಕ ಮನೋವೃತ್ತಿಯನ್ನು ಬೆಳೆಸುವುದು. ವೈಜ್ಞಾನಿಕ ಮನೋವೃತ್ತಿ ಅಂದರೆ ಪುರಾವೆ ಇದ್ದಷ್ಟೇ ನಂಬು. ಅದು ಬರೀ ವಿಜ್ಞಾನವೆಂಬ ಸಬ್ಜೆಕ್ಟಿಗೆ ಅಲ್ಲ, ಅದು ಎಲ್ಲದಕ್ಕೂ ಕೂಡ, ನಮ್ಮ ಸುತ್ತಮುತ್ತಲಿನ ಆಗುಹೋಗುಗಳನ್ನು ಅರ್ಥ ಮಾಡೋದಕ್ಕೆ. ಆಕಾಶ ನೀಲ ಬಣ್ಣ ಯಾಕೆ, ಕೋವಿಡ್ ಪಿಡುಗು ಯಾಕೆ ಬಂತು, ದ್ವೇಷ ಯಾಕೆ, ಬಡತನ ಯಾಕೆ, ಶೋಷಣೆ ಯಾಕೆ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದಕ್ಕೆ. ಆದ್ದರಿಂದ ಶಿಕ್ಷಣದ ಲಾಭಕ್ಕೋಸ್ಕರ ಖಾಸಗೀಕರಣ, ವ್ಯಾಪಾರೀಕರಣದಿಂದ ಅರ್ಥಪೂರ್ಣ ಶಿಕ್ಷಣ ಸಾಧ್ಯವಿಲ್ಲ. ಕರ್ನಾಟಕದ ಯುವಜನರು ಹಿಂದುಳಿತಾರೆ. ಉನ್ನತ ತಾಂತ್ರಿಕ ಸ್ನಾತಕೋತ್ತರ ಶಿಕ್ಷಣವು ಕೂಡ ಸರ್ಕಾರದ ಹೊಣೆ. ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಧನ ನಿಗದಿಸಿ ಅವನ್ನೆಲ್ಲ ಅತ್ಯುತ್ತಮ ಮಟ್ಟಕ್ಕೆ ತರಬೇಕಾಗಿದೆ. ಹೆಚ್ಚು ಶಿಕ್ಷಕರನ್ನು ನೇಮಿಸಿ ಸವಲತ್ತುಗಳನ್ನು ಸೌಕರ್ಯಗಳನ್ನು ಒದಗಿಸಿ ಶಿಕ್ಷಕರು ಅರ್ಥಪೂರ್ಣ ಕಲಿಕೆ ನಡೆಸಲು ಸಾಧ್ಯವಾಗುವಂತೆ ಮಾಡಬೇಕಾಗಿದೆ. ಆದರೆ ಸದ್ಯದ ಪರಿಸ್ಥಿತಿ ಏನು? ಕರ್ನಾಟಕದ ಶಾಲೆಗಳಲ್ಲಿ ಇದ್ದ ಶಿಕ್ಷಕರ ಹುದ್ದೆಗಳಲ್ಲೇ 57% ಹುದ್ದೆಗಳನ್ನು ತುಂಬಿಸದೆ ಇದು ಇಡೀ ದೇಶದಲ್ಲಿ ಅತಿ ಹೆಚ್ಚು ಅಂತ ಕರ್ನಾಟಕ ಕುಖ್ಯಾತವಾಗಿದೆ. ಅಲ್ಲದೆ ಸುಮಾರು 3 ಚದರ ಕಿಲೋಮೀಟರ್ ಕ್ಷೇತ್ರಗಳೊಳಗೆ ಪ್ರಾಥಮಿಕ ಶಾಲೆಯೊಂದು ಇರಲೇಬೇಕು. ಇದು ಸರ್ಕಾರದ ಕರ್ತವ್ಯ. ಅದರ ಬದಲು ಮತ್ತು ಇದ್ದ ಶಾಲೆಗಳಲ್ಲಿ ಸೌಕರ್ಯಗಳನ್ನು ಶಿಕ್ಷಕರನ್ನು ಹೆಚ್ಚಿಸುವ ಬದಲು 1000 ಶಾಲೆಗಳನ್ನು ಮುಚ್ಚಿಸಲಾಗುತ್ತಿದೆ. ನೋಡಿ, ಸರ್ವ ಜನಾಂಗದ ಶಾಂತಿಯ ತೋಟದಲ್ಲೇ ಕಲಿಕೆ ಸಾಧ್ಯ, ಮುನ್ನಡೆ ಸಾಧ್ಯ. ನಮ್ಮ ಯುವಜನರು ಘನತೆಯುಳ್ಳ ಬದುಕು ಸಂಪಾದಿಸಿ ಜಾಗತಿಕ ಕ್ಷೇತ್ರದಲ್ಲಿ ಸರಿಸಮನಾದ ತಿಳುವಳಿಕೆ ವಿಶ್ಲೇಷಿಸುವ ಸಾಮರ್ಥ್ಯ ಹೊಂದಲು ಸಾಧ್ಯ. ಪ್ರಪಂಚದ ವಿವಿಧ ಪ್ರಕ್ರಿಯೆಗಳಲ್ಲಿ ಅರ್ಥಪೂರ್ಣವಾಗಿ ಧೈರ್ಯದಿಂದ ಪಾಲ್ಗೊಳ್ಳಲು ಸಾಧ್ಯ. ಮುಂದೆ ಆ ಯುವಜನರು ಸೃಜನಶೀಲ ಚಟುವಟಿಕೆಗಳಲ್ಲಿ, ಅದು ಸಮಾಜೋದ್ಧಾರವಾಗಲಿ, ವೈಜ್ಞಾನಿಕ ಸಂಶೋಧನೆಯಾಗಲಿ, ಕೈಗಾರಿಕೆಗಳಲ್ಲಾಗಲಿ, ಆಡಳಿತದಲ್ಲಾಗಲಿ, ಯಾವ ಭಯವೂ ಇಲ್ಲದೆ, ಯಾವ ತಾರತಮ್ಯವನ್ನು ಎದುರಿಸದೆ ತೊಡಗಲು ಸಾಧ್ಯ. ಇದಕ್ಕೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅತ್ಯಗತ್ಯ. ಆದ್ದರಿಂದ ಸಹಬಾಳ್ವೆಗೋಸ್ಕರ ಜೊತೆಗೂಡಿ ಕಲಿಕೆ, ಕಲಿಕೆಗೋಸ್ಕರ ಜೊತೆಗೂಡಿ ಸಹಬಾಳ್ವೆಯಾಗಲಿ. ಪ್ರತಿಯೊಂದು ಶಿಕ್ಷಣ ಸಂಸ್ಥೆ ಒಂದು ಅನುಭವ ಮಂಟಪವಾಗಿ ಕರ್ನಾಟಕ ಚೈತನ್ಯಶೀಲವಾಗಲಿ. ಕರ್ನಾಟಕದ ಜನತೆ ಚದುರರ್ ನಿಜದಿಂ ಆಗಲಿ. ಸೃಜನಶೀಲ ಮತ್ತು ಹೊಸತನ್ನರಿಸುವ ವ್ಯಕ್ತಿಗಳನ್ನು ದೇಶದ ಎಲ್ಲೆಡೆಯಿಂದ ಸೂಜಿಗಲ್ಲಿನಂತೆ ಪುನಃ ಕರ್ನಾಟಕ ಆಕರ್ಷಿಸಲಿ. ಈ ಭವಿಷ್ಯವನ್ನು ಮನಸ್ಸಲ್ಲಿಟ್ಟುಕೊಂಡು ಮತ ಚಲಾಯಿಸೋಣ, ಮುಂದಿನ ಸರ್ಕಾರಕ್ಕೆ ಹೊಣೆಗಾರಿಕೆ ತೋರಿಸೋಣ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ನಮಸ್ಕಾರ.